ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಧರ್ಮಗುರುಗಳಾದಂಥ ಅಲಿ ಕುನ್ನಿ ಮಸ್ಲಿಯಾರ್ ಅವರೇ, ನನ್ನ ಸಹೋದ್ಯೋಗಿ ಸಚಿವರಾದಂಥ ಶ್ರೀ ರಮಾನಾಥ್ ರೈ ಅವರೇ, ವಿನಯಕುಮಾರ್ ಸ್ವರ್ಕಿ ಅವರೇ, ಖಾದರ್ ಅವರೇ, ಶ್ರೀ ಕಮರುಲ್ ಇಸ್ಲಾಂ ಅವರೇ, ಅಭಯಚಂದ್ರ ಜೈನ್ ಅವರೇ, ಕೇಂದ್ರದ ಮಾಜಿ ಸಚಿವರು, ರಾಜ್ಯದ ಯೋಜನಾ ಆಯೋಗದ ಉಪಾಧ್ಯಕ್ಷರು ಆದಂಥ ಶ್ರೀ ಇಬ್ರಾಹಿಂ ಅವರೇ, ಲೋಬೋ ಅವರೇ, ಮೊಯ್ದೀನ್ ಬಾವಾ ಅವರೇ, ಐವನ್ ಡಿಸೌಜಾ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಸ್ನೇಹಿತರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ, ಇತರ ಎಲ್ಲ ಗೆಳೆಯರೇ, ನಾನು ಮಂಗಳೂರಿನಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿದೆ. ಹಾಗಾಗಿ ಹೆಚ್ಚು ಕಾಲ ಈ ಕಾರ್ಯಕ್ರಮದಲ್ಲಿ ಇರಲಿಕ್ಕೆ ಸಾಧ್ಯ ಆಗಲ್ಲ. ನನಗೆ ಈ ಆಲ್ ಮದೀನಾ ವಿದ್ಯಾಸಂಸ್ಥೆ ಇಲ್ಲಿಗೆ ಭೇಟಿ ಕೊಡಬೇಕು ಅಂತೇಳಿ ಶ್ರೀ ಅಬ್ಬಾಸ್ ಮಸ್ಲಿಯಾರ್ ಅವರು ಒಮ್ಮೆ ಭೇಟಿಯಾದಾಗ ನನಗೆ ಮನವಿ ಮಾಡಿದರು. ನಾನು ಮಂಗಳೂರು ಬಂದಾಗ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಇವತ್ತು ಈ ಸಂಸ್ಥೆಗೆ ಭೇಟಿ ಮಾಡ್ತಾ ಇದ್ದೇನೆ. ಮತ್ತು ಇದೇ ಸಂದರ್ಭದಲ್ಲಿ ಕಟ್ಟಡ, ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನು ಇವತ್ತು ಮಾಡಿಸಿದ್ದಾರೆ. ನಾನು ಅದನ್ನು ನಮ್ಮೆಲ್ಲ ಸ್ನೇಹಿತರ ಜೊತೆಯಲ್ಲಿ ಅದನ್ನು ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡಿದ್ದೇನೆ. ಭಾಳ ಸಂತೋಷ ಆಗ್ತಾ ಇದೆ. ಈ ಆಲ್ ಮದೀನಾ ಸಂಸ್ಥೆ 20 ವರ್ಷಗಳ ಹಿಂದೆ ಪ್ರಾರಂಭ ಆಗಿ ಕಳೆದ 20 ವರ್ಷಗಳಲ್ಲಿ ಸಾಕಷ್ಟು ಜನಪರವಾದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅನಾಥ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು, ಬೇರೆ ಮಕ್ಕಳಿಗೂ ಕೂಡ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು, ಅದರಲ್ಲಿ ವಿಶೇಷವಾಗಿ ಕೆಳವರ್ಗದ ಮಕ್ಕಳು, ಬಡ ಕುಟುಂಬದಿಂದ ಬಂದಂಥ ಮಕ್ಕಳು, ಅದರಲ್ಲೂ ಯಾರು ನೋಡ್ಕೊಳ್ಳಿಕ್ಕೆ ಇಲ್ಲದೇ ಇರ್ತಕ್ಕಂಥ ಮಕ್ಕಳು, ಅನಾಥ ಮಕ್ಕಳು, ಸಮಾಜದಲ್ಲಿ ಇಂಥ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಕೇಳಿದ ಸುಮಾರು 2,500 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಕಾಲೇಜು ಶಿಕ್ಷಣ ಇದೆ, ಹೈಸ್ಕೂಲ್ ಇದೆ, ಇಂಗ್ಲೀಷ್ ಮೀಡಿಯಮ್ಮು, ಕನ್ನಡ ಮೀಡಿಯಮ್ಮು, ಹೀಗೆ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಎಲ್ಲ ಧರ್ಮದವರು ಕೂಡ ಇಲ್ಲಿದ್ದಾರೆ. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಹೀಗೆ ಎಲ್ಲ ಧರ್ಮದ ಮಕ್ಕಳು ಕೂಡ ಒಟ್ಟಿಗೆ ಕಲಿತಾ ಇರತಕ್ಕಂಥದ್ದು ಒಂದು ಉತ್ತಮವಾದಂಥ ಬೆಳವಣಿಗೆ. ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ, ಮತ ಪಂಥಗಳೆಲ್ಲ ಇದ್ದಾವೆ. ನಾವು ಯಾವುದೇ ಧರ್ಮಕ್ಕೆ ಸೇರಿರಲಿ, ಜಾತಿಗೆ ಸೇರಿರಲಿ, ಯಾವುದೇ ಪಂಥಕ್ಕೆ ಸೇರಿರಲಿ, ಮೂಲತಃ ನಾವೆಲ್ಲರೂ ಕೂಡ ಮನುಷ್ಯರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಆಯಾ ಧರ್ಮದಲ್ಲಿ ಹುಟ್ಟಿರೋದ್ರಿಂದ ಧರ್ಮ ಹೇಳ್ತೇವೆ. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ಹಿಂದೂ ಅಂತ ಹೇಳ್ಕೊಳ್ತೇನೆ. ಮುಸ್ಲಿಂ ಧರ್ಮದಲ್ಲಿ ಅದನ್ನು ಪಾಲನೆ ಮಾಡ್ತಕ್ಕಂಥವ್ರು ಅವ್ರು ಮುಸ್ಲಿಮರು ಅಂತ ಹೇಳ್ಕೊತಾರೆ. ಹಾಗೆಯೇ ಕ್ರೈಸ್ತ ಧರ್ಮದಲ್ಲಿರ್ತಕ್ಕಂಥವ್ರು ಕ್ರೈಸ್ತರು ಅಂತಕ್ಕಂಥದ್ದನ್ನು ಹೇಳ್ಕೊತಾರೆ. ಬೇರೆ ಬೇರೆ ಸಿಖ್ರು, ಸಿಖ್ ಧರ್ಮದಲ್ಲಿರ್ತಕ್ಕಂಥವ್ರು ಸಿಖ್ರು ಅಂತ ಹೇಳ್ಕೊತಾರೆ.
ಆದರೆ ಯಾವುದೇ ಧರ್ಮ ಇರಬಹುದು, ಪ್ರತಿ ಧರ್ಮನೂ ಕೂಡ ಮನುಷ್ಯರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಹೊರತು ಮನುಷ್ಯರನ್ನ ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಒಡಿತಕ್ಕಂಥ ಕೆಲಸವನ್ನು ಯಾವ ಧರ್ಮನೂ ಕೂಡ ಮಾಡಲ್ಲ. ಇದು ಮೂಲಭೂತವಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಯುವ ಪೀಳಿಗೆಗೆ ತಿಳಿಸ್ತಕ್ಕಂಥದ್ದು, ಆ ದಿಕ್ಕಿನಲ್ಲಿ ಅವರನ್ನು ಮಾನಸಿಕವಾಗಿ ಸಿದ್ಧರನ್ನಾಗಿ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈಗ ಇಲ್ಲಿ ಎಲ್ಲ ಧರ್ಮದ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಎಲ್ಲರೂ ಸಹಭೋಜನದಲ್ಲಿ ಇರ್ತಾರೆ, ಎಲ್ರಿಗೂ ಸಮಾನವಾದಂಥ ಭಾವನೆಗಳನ್ನು ಬಿತ್ತಕ್ಕಂಥ ಪ್ರಯತ್ನಗಳನ್ನು ನಡೀತಾ ಇದ್ದಾವೆ ಅಂತ ಒಳ್ಳೆಯ ಕೆಲಸ ಇಲ್ಲಿ ಆಗ್ತಾ ಇರೋದರಿಂದ ಇದು ನಿಜಕ್ಕೂ ಕೂಡ ನಾವೇನು ಒಂದು ಜಾತ್ಯತೀತ ಮನೋಭಾವವನ್ನು ಇವತ್ತು ಬಿತ್ತಬೇಕಾಗಿದೆ. ಆ ದಿಕ್ಕಿನಲ್ಲಿ ಒಂದು ಒಳ್ಳೆ ಪ್ರಯತ್ನ ಈ ಆಲ್ ಮದೀನಾ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಅದು ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಉಚಿತವಾದಂಥ ಶಿಕ್ಷಣ, ಉಚಿತ ಊಟ, ಉಚಿತವಾಗಿ ಧಾರ್ಮಿಕ ಬೋಧನೆಯನ್ನು ಮಾಡ್ತಕ್ಕಂಥದ್ದು, ಶಿಕ್ಷಣ ಮತ್ತು ಧರ್ಮ ಎರಡನ್ನೂ ತಿಳಿಸ್ತಕ್ಕಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಅನೇಕರು ಧರ್ಮವನ್ನು ಅವರಿಗೆ ಅನುಕೂಲಕ್ಕೆ ತಕ್ಕಂತೆ ಸ್ವಾರ್ಥಕ್ಕೋಸ್ಕರ ತಪ್ಪು ಅರ್ಥಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಯಾವುದೇ ಧರ್ಮ ಮಾನವನ ಕಲ್ಯಾಣಕ್ಕೆ ವಿರುದ್ಧವಾಗಿರ್ತಕ್ಕಂಥ ಧರ್ಮ ಯಾವುದೂ ಇಲ್ಲ. ಪ್ರತಿಯೊಂದು ಧರ್ಮದ ಮೂಲ ಉದ್ದೇಶವೇ ಮನುಷ್ಯನ ಕಲ್ಯಾಣ. ಅದರಿಂದ ನಮ್ಮ ಮಕ್ಕಳಿಗೆ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ಇವತ್ತು ಸ್ವಾರ್ಥಿಗಳು, ಜಾತಿವಾದಿಗಳು, ಮತಾಂಧರುಗಳು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಇವರು ಹಿಂದೂಗಳು, ಇವರು ಮುಸಲ್ಮಾನರು, ಅವರು ಕ್ರಿಶ್ಚಿಯನ್ರು ಹೀಗೆ ವಿಂಗಡಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅವರ ನಡುವೆ ಗೋಡೆಗಳನ್ನು ಕಟ್ಟತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಎಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ, ಗೌರವ ಇರಬೇಕೋ ಅಂಥ ಕಡೆ ದ್ವೇಷ, ಅಸೂಯೆಗಳನ್ನು ಹುಟ್ಟಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಇಂಥ ಸ್ವಾರ್ಥಿಗಳ ಕುತಂತ್ರಗಳೇನಿದ್ದಾವೆ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಯಾರೇ ಆಗಲಿ, ಇಂಥ ಕುತಂತ್ರಿಗಳ ಮಾತುಗಳಿಗೆ ನಾವು ಬಲಿಯಾಗಬಾರದು. ಈ ಕುತಂತ್ರಿಗಳನ್ನು ನಾವು ಗುರುತಿಸಿ ಅವರನ್ನು ವಿರೋಧ ಮಾಡತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ, ಎಲ್ಲ ಧರ್ಮದವರು ಕೂಡ ಮಾಡಬೇಕಾಗ್ತದೆ. ನಮ್ಮ ನಾಡು ಯಾವತ್ತೂ ಕೂಡ ಶಾಂತಿಪ್ರಿಯವಾದಂಥ ನಾಡು. ಎಲ್ಲರೂ ಈ ನಾಡಿನಲ್ಲಿ ಒಂದು ತಾಯಿಯ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ಇರ್ತಕ್ಕಂಥ ನಾಡು. ಇಲ್ಲಿ ಉಳಿ ಹಿಂಡ್ತಕ್ಕಂಥ ಕೆಲಸವನ್ನು ಕೆಲವರು ಮಾಡ್ತಾರೆ, ಅದನ್ನು ನೀವು ಅನೇಕ ಸಾರಿ ಈ ಭಾಗದಲ್ಲಿ ನೋಡಿದ್ದೀರಿ ಅಂತಕ್ಕಂಥದ್ದನ್ನು ಕೂಡ ನಿಮಗೆ ನೆನಪು ಮಾಡಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಜಾತಿಯವರಾಗಿರಲಿ, ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು, ಸಮಾನವಾಗಿ ಎಲ್ರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಆ ಕೆಲಸವನ್ನು ನಾವು ಮಾಡ್ತೇವೆ, ಯಾರು ಕೂಡ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ಎಲ್ಲರನ್ನು ಕೂಡ ಸಮಾನವಾಗಿ ಕಾಣ್ತೇವೆ, ಎಲ್ಲರನ್ನು ಕೂಡ ಸಮಾನವಾಗಿ ಗೌರವಿಸ್ತೇವೆ, ಎಲ್ಲರಿಗೂ ಕೂಡ ಸಮಾನ ರಕ್ಷಣೆ ಕೊಡ್ತೇವೆ. ಮತ್ತು ನಮ್ಮ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳು ಕೂಡ ಸಾಮಾಜಿಕ ನ್ಯಾಯದ ತಳಹದಿ ಮೇಲೆ ಇರತಕ್ಕಂಥ ಕಾರ್ಯಕ್ರಮಗಳು.
ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಅವಕಾಶಗಳನ್ನು ಒದಗಿಸಿ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಈ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ಕಳೆದ 2 ವರ್ಷಗಳಿಂದ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಯಾವ ವರ್ಗದ ಮಕ್ಕಳಿಗೆ ಶಿಕ್ಷಣ ಸಿಕ್ಕಿಲ್ಲ ಅಥವಾ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಾರೆ, ಅಂಥ ಮಕ್ಕಳಿಗೆ ಶಿಕ್ಷಣ ಸಿಕ್ಕಬೇಕು. 100ಕ್ಕೆ 100 ಅಕ್ಷರ ಸಂಸ್ಕೃತಿ ಎಲ್ರಿಗೂ ಕೂಡ ಆಗಬೇಕು, ವಿದ್ಯಾವಂತರಾಗಬೇಕು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜವಾಬ್ದಾರಿ ಪ್ರಜೆಗಳಾಗಿ ಆಗ್ತಕ್ಕಂಥ ಶಿಕ್ಷಣ ಸಿಗಬೇಕು, ವೈಚಾರಿಕತೆ ಇರ್ತಕ್ಕಂಥ ಶಿಕ್ಷಣ ಸಿಗಬೇಕು, ಮಾನವೀಯ ಮೌಲ್ಯಗಳನ್ನು ರೂಪಿಸ್ತಕ್ಕಂಥ ನೀತಿಯನ್ನು ಇವತ್ತು ಎಲ್ರಿಗೂ ತಿಳಿಸ್ತಕ್ಕಂಥ ಪ್ರಯತ್ನಗಳಾಗಬೇಕು. ಅಂಥ ಶಿಕ್ಷಣ ಸಿಕ್ಕಿದಾಗ ನಾವು ಜವಾಬ್ದಾರಿ ಪ್ರಜೆಗಳಾಗಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಸುಂದರವಾದಂಥ ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಕ್ಕಿನಲ್ಲಿ ಈ ವಿದ್ಯಾಸಂಸ್ಥೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಯೋಗ್ಯವಾದದ್ದು ಅಂತೇಳಿ ನಾನು ಭಾವಿಸ್ಕೊಂಡು ನನಗೆ ಇಲ್ಲಿ ನಾವು ಹಾಸ್ಟೆಲ್ ಕಟ್ತಾ ಇದ್ದೀವಿ, ಆರ್ಥಿಕ ನೆರವು ಬೇಕು ಅಂತೇಳಿ ಕೇಳಿದ್ದಾರೆ. ಆರ್ಥಿಕ ನೆರವನ್ನು ಸರ್ಕಾರದಿಂದ ನಾನು ಒದಗಿಸ್ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಸರ್ಕಾರ ಎಲ್ಲಿ ಯಾರ್ಯಾರು ಬಡವರಿಗೆ ಅನಾಥ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ, ನಿಮ್ಮ ಸಂಸ್ಥೆಗೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಂಥ ಈ ಆಲ್ ಮದೀನಾ ವಿದ್ಯಾಸಂಸ್ಥೆಯವರಿಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮಗೆ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.